ರೆಸಾರ್ಟ್ ಹೇಗೆ ಅನಿಸಿದೆ ರಚನಾ ನಿಮ್ಮಿಬ್ಬರಿಗೆ? ಏ ಲಚ್ಚು, ನಾಟ್ ಇವನ್ ಒನ್ ಸ್ಟೆಪ್ ತಗೊಂಡಿದ್ದ ನೀನು? ಭಯ ಆಗ್ತಿದ್ಯಾ ನಿನ್ಗೆ? ತಳ್ಳ ವದಿಲ ಇಲ್ಲಿಂದ. ನಂದು ವಂಡರ್ ವುಮೆನ್. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಪ್ರಿಯ ಪ್ರಕಾಶ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಬ್ಲಾಗ್ದು ಪಾರ್ಟ್ ಟೂನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ರೆಸಾರ್ಟ್ಗೆ ಹೋಗಿದ್ದೆಲ್ಲ ನೋಡೇ ಇರ್ತೀರ ನೀವು ಲಾಸ್ಟ್ ವ್ಲಾಗಲ್ಲಿ. ನೋಡಿಲ್ಲ ಅಂದರೆ ಅದನ್ನು ನೋಡಿ, ಹಾಗೂ ಈ ವ್ಲಾಗ್ನು ಎಂಜಾಯ್ ಮಾಡಿ. ಅಕ್ಕ ಚಪ್ಪಲಿ ಬಿಚ್ಚು, ಅದಕ್ಕೆ ಅವಾಗ ಇಡ್ಕೊಂಡ್ ಜಂಪ್ ಮಾಡ್ಸಣ. ಪುನೀತ ಸೈಡ್ ಏ, ನೀವು ಇಬ್ರು ನಡೀರಿ, ನೀವು ಹಿಂಗೆ ಉಲ್ಟಾ ಬಿಟ್ಟಾವ ನಿಮ್ಮಿಬ್ರು ಜೊತೆ ನಿಮ್ಮಿಬ್ರು ಕೋತಿಕೊಂಡಿದ್ದೆ ನಾನು ಬೇರೆ. ತಾತ ಲಕ್ಷಿ, ಲಕ್ಷಿ ಅಮ್ಮ ಬೇಡ್ವಾ? ಲಕ್ಷಿ ಅಮ್ಮ ಬೇಡ್ವಾ? ಬೇಡ್ವಂತೆ. ಸೊ ಫ್ರೆಂಡ್ಸ್, ಈ ಗೇಮ್ ಅಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಫನ್ ಅಂತಾನೆ ಹೇಳ್ಬೋದು. ಈ ಗೇಮ್ನ ಆ್ಯಕ್ಚುಲಿ ವಾಟರ್ ಸಾಬಿಂಗ್ ಅಂತ ಕರೀತಾರೆ. ಸೊ ಈ ಥರ ಒಂದು ಫುಲ್ ದೊಡ್ಡದು ಒಂಥರ ಇದು ಪ್ಲಾಸ್ಟಿಕ್ ಆರ್ ರಬ್ಬರ್ ಥರದ್ದು ಒಂದಿರುತ್ತೆ, ಅದರೊಳಗೆ ಕಂಟಿನ್ಯೂಸಾಗಿ ನಾವು ಮೂವ್ ಆಗ್ತಾ ಇದ್ರೆ ಒಬ್ಬರು ಮೂವ್ ಆಗ್ತಾ ಇದ್ರೆ ಇನ್ನೊಬ್ಬರು ರೊಟೇಟ್ ಆಗ್ಬೋದು ಅಥವಾ ಹೊಟ್ಟೆಗೆ ಕೂಡ ಮೂವ್ ಆಗ್ಬೋದು ಆ ಥರ. ಓ ಮೈ ಗಾಡ್, ಏನು ಹೆವಿ ಫನ್ ಗೊತ್ತಾ ಇದೆ, ಅಂತೂ ಸಿಕ್ಕಾಪಡೆ ಸಕ್ಕತ್ತಾಗಿತ್ತು. ಸೊ ಅದಾದ ನಂತರ ನಾವು ಇಲ್ಲಿ ನೋಡ್ಬೋದು ಸ್ವಲ್ಪ ಟೆನ್ನಿಸ್ ಆಡೋಣ ಅಂತ ಬಂದ್ವಿ, ಬಿಕಾಸ್ ಅಲ್ಲಿ ಬೇರೆಯವ್ರು ಬಂದುಬಿಟ್ರು ಮತ್ತು ವಾಟರ್ ಸಾಬಿಂಗ್ ಆಡೋದಕ್ಕೆ, ಹಾಗೂ ಅದಕ್ಕೆ 5 minutes ಅಂತ ಟೈಮ್ ಇರುತ್ತೆ. ಸೊ ಅದಾದ ನಂತರ ಅಲ್ಲಿ ಓಕೆ ಫೈನ್, ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡೋಣ ಅಂತ ಟೆನ್ನಿಸ್ ಆಡೋಣ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ನನಗೆ ಅಂತೂ ಟೆನ್ನಿಸ್ ಬರೋದಿಲ್ಲ, ಸೀರಿಯಸ್ಲಿ ಒಂದು ಸ್ವಲ್ಪ ಟೇಬಲ್ ಟೆನ್ನಿಸ್ ಆಡೋದಕ್ಕೆ ಬರೋದಿಲ್ಲ. ಪುನೀತ್ ಅದನ್ನೇ ಹೇಳ್ತಾಯಿದ್ರು, ಹಾಗೆ ಹಾಕು ಹೀಗೆ ಹಾಕು, ನಾನು ಬರೀ ಎಲ್ಲ ಔಟ್ ಆಫ್ ದ ಟೇಬಲೇ ಹಾಕ್ತಾಯಿದ್ದೆ. ಆ್ಯಂಡ್ ಅದಾದ ನಂತರ ನಂದು ಹಾಗೂ ಪುನೀತ್ ಅವರಿಬ್ಬರು ಸ್ವಲ್ಪ ಹೊತ್ತು ಆಡ್ತಾಯಿದ್ರು. ಸೊ ಅವರಿಬ್ಬರು ಪರವಾಗಿಲ್ಲ, ಸುಮಾರಾಗಿ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು. ಅದಕ್ಕೆ ಪುನೀತ್ ಹೇಳ್ತಾಯಿದ್ರು, ನಿನಗಿಂತ ನಂದೂನೇ ಪರವಾಗಿಲ್ಲ ಅಂತ. ಬಾರಿ ಹಚ್ಚೋಗಣ, ಬಾ ಹೋಗೋಣ, ನಾನು ಬರ್ತೀನಿ, ಮೂರು ಜನ ಅಡೋಣ ಬಾ, ಬನ್ನಿ.
ಓಕೆ ಫ್ರೆಂಡ್ಸ್, ಸೊ ಇವಾಗ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಾನು ಹೇಳ್ತೀನಿ ಬಂದೆ, ರೆಕಾರ್ಡೇ ಆಗಿಲ್ಲ ನಾನು ಬ್ಲಾಗ್ ಮಾಡಿದ್ದು. ಇವಾಗ ಏನು ಮಾಡಿ, ನಾನು ನಿಮಗೆ ಇವಾಗ ವಾಟರ್ ಗೇಮ್ ತೋರಿಸ್ತೀನಿ ಹೇಗೆ ಆಡೋದು ಅಂತ. ಇದರಲ್ಲಿ ನಾನು ಲಚ್ಚನ ಫುಲ್ ರೋಲ್ ಮಾಡಿಸ್ಬಿಟ್ಟಿದ್ದೆ, ತೋರಿಸ್ತೀನಿ ಬನ್ನಿ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ, ಇವಾಗ ಬೆಳಗ್ಗೆಯಿಂದ ಯಾರೂ ಇರಲಿಲ್ಲ, ಇವಾಗ ಸ್ವಲ್ಪ ರಶ್ ಆಗ್ತಾಯಿದೆ ಲಂಚ್ ಟೈಮಲ್ಲಿ. ಅಲ್ಲಿ ಶೋ ಇಪ್ಪ ಲಚ್ಚು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಆ್ಯಕ್ಚುಲಿ ಅದನ್ನ ಫಾಸ್ಟಾಗಿ ರೊಟೇಟ್ ಮಾಡ್ತಾಯಿದ್ರು ಪುನೀತ್ ನಾನು ಹಾಗೂ ನಂದು ಒಳಗಡೆ ಇದ್ವಿ. ಅವಳು ಫಾಸ್ಟಾಗಿ ರೊಟೇಟ್ ಮಾಡ್ತಾಯಿದ್ದ ಸ್ಪೀಡ್ಗೆ ನಂದು ಪಾಪ ಕೆಳಗಡೆ ನೀರೊಳಗೇ ಬಿದ್ದುಬಿಟ್ಲು. ಇದಂತೂ ಪಾಪ ಎಷ್ಟು ಫನಿಯಾಗಿತ್ತು ಅಂದರೆ, ನಂದು ನೀರೊಳಗೆ ಬಿದ್ದಿದ್ದು ಅಂದರೆ ಅಷ್ಟು ಸ್ಪೀಡಾಗಿ ರೊಟೇಟ್ ಮಾಡ್ತಾಯಿದ್ರು, ಅವಳು ಹ್ಯಾಂಡಲ್ ಮಾಡೋಕ್ಕಾಗದಂತೆ ಹೋಗ್ಬಿಟ್ಟು ನೀರೊಳಗೇ ಎದ್ದುಮುಕ್ಬಿಟ್ಲು. ಸಖತ್ ಫನಿಯಾಗಿತ್ತು ಅದಂತೂ. ಸೊ ಇವಾಗಂತೂ ನಾನು ಬೈ ಮಿಸ್ ಅಂದರೆ ಸ್ವಲ್ಪ ಅದರಲ್ಲಿ ಬಚಾವಾಗಿದ್ದೀನಿ, ಇಲ್ಲಾಂದರೆ ನಾನು ನೀರೊಳಗೆ ಧುಮುಕ್ ಬಿಡ್ತಿದ್ದೆ. ಪುನೀತ್ ಹಿಡ್ಕೊಂಡಿದ್ದಕ್ಕೆ ಬಚಾವಾಗ್ಬಿಟ್ಟೆ ನಾನು, ಅದಕ್ಕೆ ನಾನು ಸಾಕು ನಾನು ಹಿಡಿದು ಬಿಡ್ತೀನಿ ಅಂತ ಬಂದುಬಿಟ್ಟೆ. ನನ್ನ ನೆಕ್ಸ್ಟ್ ನೋಡಿ ಇವ್ರುಗಳು ಹೆಂಗೆ ಆಡ್ತಾ ಇದ್ದಾರೆ ಅಂದರೆ ಅಪ್ಪಾ ದೇವ್ರೆ. ಸೊ ವಾಟರ್ ಸ್ವಾಬಿಂಗ್ ಆದಮೇಲೆ ನಾವು ಈ ಥರ ಈ ಬಂಜಿ ಜಂಪಿಂಗ್ ಬಂದ್ವಿ. ಸೊ ಇದು ಒಂಥರ ಬಂಜಿ ಜಂಪಿಂಗ್ ಥರಾನೇ, ಬಟ್ ಕೆಳಗಡೆ ನಿಮಗೆ ಒಂಥರ ಇದ್ರ ಥರ ಇರುತ್ತೆ, ಸೊ ಇದ್ರ ಮೇಲೆ ಬಂದು ಬೀಳೋದು. ಸೊ ಅದು ಹೇಳ್ತಾಯಿದ್ರು ಬಂದು ಬೀಳಬೇಕಾದ್ರೆ ತುಂಬಾ ಜಾಸ್ತಿ ಭಯ ಆಗುತ್ತೆ ಅಂದರೆ, ಏನೋ ಒಂಥರ ಎಲ್ಲೋ ಬೀಳ್ತಾ ಇದ್ದೀವಿ ಜೋರಾಗಿ ಅಂತ ಒಂದು ಫೀಲ್ ಆಗುತ್ತೆ ಅನ್ನೋ ಥರ ಹೇಳ್ತಾಯಿದ್ರು ಪುನೀತ್. ಆ್ಯಂಡ್ ನಂದು ನಾನು ಕೂಡ ಇದನ್ನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ನಾವು ನಮ್ಮ ಕೈಲಾಗಲ್ಲ ಕಣಪ್ಪ ಅಂತ ಅಂದ್ಕೊಂಡು ನಾವು ಸುಮ್ಮನಾಗ್ಬಿಟ್ವಿ ನಾನು ಹಾಗೂ ಲಚ್ಚು. ಆ್ಯಂಡ್ ಇದಕ್ಕೆ ಏನಪ್ಪ ಅಂದರೆ ಆರ್ಮ್ ಸ್ಟ್ರೆಂತ್ ತುಂಬ ಜಾಸ್ತಿ ಮುಖ್ಯ ಇದನ್ನು, ಬಿಕಾಸ್ ಈ ಲ್ಯಾಡರ್ ಹತ್ತಬೇಕಾದ್ರೆ ಆರ್ಮ್ ಸ್ಟ್ರೆಂತ್ ಚೆನ್ನಾಗಿರಬೇಕು. ಸೊ ನಂದು ಏನಾಯಿತು ಅಂದರೆ ಅವಳೊಂದು ಮುಕ್ಕಾಲು ಭಾಗ ಹತ್ತದ್ಲು, ಅದಾದ ನಂತರ ಸಾಕು ನನ್ನ ಕೈಲಿ ಆಗಲ್ಲ ಸರ್ ನೀವು ನನ್ನ ಬೀಳಿಸ್ಬಿಡಿ ಕೆಳಗಡೆ ಅಂತ ಅಂದ್ಬಿಟ್ಲು. ನೋಡಿ ಒಂದಷ್ಟು ಮಾತ್ರ ಹತ್ತಿರಲಿಲ್ಲ, ಇನ್ನೊಂದು 5 steps ಪ್ರಾಬ್ಲಿ ಹತ್ತಬೇಕಿತ್ತು, ಬಟ್ ಅವಳು ಹತ್ತಕ್ಕೆ ಆಗಲಿಲ್ಲ ಅವ್ರ ಕೈಲಿ, ಆನಂತರ ಬಂದುಬಿಟ್ಲು. ಆ್ಯಂಡ್ ಇವಾಗ ನಾವಿಲ್ಲಿ ಲಂಚ್ ಮಾಡೋಕ್ಕೆ ಅಂತ ಬಂದ್ವಿ. ಸೊ ನೋಡ್ಬೋದು ಎಲ್ಲರೂ ಲಂಚ್ ಮಾಡ್ತಾ ಇದ್ದಾರೆ, ನಾವು ಒಂದು ಸ್ವಲ್ಪ ಅದು ಇದು ಆಟಾಡ್ಕೊಂಡು ಒಂದು ಸ್ವಲ್ಪ ಲೇಟಾಗೇ ಬಂದ್ವಿ. ಸೊ ಇವಾಗ ಲಂಚ್ ಇಲ್ಲಿ ಬಂದು ವೆಜಿಟೇರಿಯನ್ ಲಂಚ್, ನಾನ್ ವೆಜಿಟೇರಿಯನ್ ಎರಡೂ ಕೂಡ ಇರುತ್ತೆ. ಆ್ಯಂಡ್ ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪ ಝಲಕ್ ಕೊಡ್ತೀನಿ ಬನ್ನಿ ಏನೆಲ್ಲ ಇರುತ್ತೆ ಅಂತ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ, ಇದು ಎಲಿಫೆಂಟ್ಸ್ ಮತ್ತು ಆ ಸ್ಟ್ಯಾಚು ಎಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಈ ಥರ ಸಲಾಡ್ ಇರುತ್ತೆ, ಮತ್ತು ಸ್ಪ್ರೌಟ್ಸ್ ಇರುತ್ತೆ, ವೆಜಿಟೇಬಲ್ಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಗ್ರೀನ್ ಸಲಾಡ್ ಕರ್ಡ್ ರೈಸ್ ರಾಯ್ತಾ, ಆನಂತರ ಇದೇನಿತ್ತು ಚಿಕನ್ದು, ಮತ್ತು ಸ್ಟಾರ್ಟರ್ ವೆಜ್ ಸ್ಟಾರ್ಟರ್ಸ್ ಎಲ್ಲ ತುಂಬಾ ಜಾಸ್ತಿ ಇತ್ತು. ಪನೀರ್ ಮಸಾಲ ಇತ್ತು, ರೋಟಿ ಇತ್ತು, ಕರಿ ಇತ್ತು, ಫ್ರೈಡ್ ರೈಸ್ ಇತ್ತು, ಮತ್ತು ಘೀ ರೈಸ್ ಇತ್ತು, ಬಿರಿಯಾನಿ ಇತ್ತು, ಮತ್ತು ಚಿಕನಲ್ಲಿ ಚಿಕನ್ ರೆಸಿಪೀಸ್ ಬಂದು ಪೆಪ್ಪರ್ ಚಿಕನ್, ಚಿಕನ್ ಫ್ರೈ, ಎಷ್ಟೊಂದು ವೆರೈಟೀಸ್ ಇತ್ತು. ಮತ್ತು ರೈಸ್ ಹಾಗೂ ರಸಮ್ ಅದು ಕೂಡ ಇತ್ತು. ಸೊ ತುಂಬಾ ವೆರೈಟೀಸ್ ಹಾಗೂ ಪಾಯಸ ಪ್ರತಿಯೊಂದೂ ಮಾಡಿದರು, ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾವು ಎಲ್ಲನೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ಟೇಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು, ಸಕ್ಕತ್ ಡೆಲಿಷಿಯಸ್ಸಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನಾನು ಸ್ವಲ್ಪ ಪ್ಲೇಟಿಗೆ ಹಾಕ್ಕೊತ ಇದ್ದೀನಿ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ನಮ್ಮದು ಊಟ ಎಲ್ಲ ಆಯಿತು, ಲಚ್ಚು ನೋಡಿ ಇನ್ನೂ ತಿಂತಿದ್ದಾಳೆ. ಹೇಗಿತ್ತು ಊಟ? ಸೂಪರ್. ಪುನೀತ್ ಹೇಗಿತ್ತು ರೀ ಊಟ? ಸೊ ಆ್ಯಕ್ಚುಲಿ ಊಟ ತುಂಬಾ ಚೆನ್ನಾಗಿತ್ತು ನಮ್ಮ ಲಕ್ಷಿತ್. ಸೊ ಫ್ರೆಂಡ್ಸ್, ಊಟ ತುಂಬಾ ಚೆನ್ನಾಗಿತ್ತು, ಪ್ರತಿಯೊಂದು ಡಿಶ್ ಲೈಕ್ ವೆಜ್ ನಾನ್ ವೆಜ್ ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು. ಸ್ಟಾರ್ಟರ್ಸ್ ಹಾಗೂ ಬಾರ್ಬಿಕ್ಯೂ ಮತ್ತು ಡೆಸರ್ಟ್ಸ್ ಎಲ್ಲ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಬಾಮ ಹೋಗೋಣ ಬೇಗ. ಬೇಗ ಬನ್ನಿ. ಓಕೆ ಫ್ರೆಂಡ್ಸು, ಇದ್ರದ್ದು ಡೈನಿಂಗ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ, ಸಖತ್ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದು ಡೈನಿಂಗು. ಮತ್ತು ಎಲ್ಲ ಈ ಥರ ಸೆಲ್ಫ್ ಸರ್ವಿಸಿಗೆ ಇಟ್ಟಿದ್ದಾರೆ, ಸೊ ನಿಮಗೆ ಎಷ್ಟು ಬೇಕೋ ಅನ್ಲಿಮಿಟೆಡ್ ಊಟ ತಿನ್ಬೋದು. ಆ್ಯಂಡ್ ಊಟದ ಏನಪ್ಪ ಅಂದರೆ ವೆರೈಟೀಸ್ ತುಂಬ ವೆರೈಟೀಸ್ ಮಾಡಿದ್ದಾರೆ, ವೆಜ್ಜಲ್ಲಾಗಲಿ ನಾನ್ ವೆಜ್ಜಲ್ಲಾಗಲಿ ತುಂಬ ವೆರೈಟೀಸ್ ಇದೆ, ಹಾಗೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಸಕ್ಕತ್ತಾಗಿತ್ತು. ಸೊ ನಾವು ಬೇಸಿಕಲಿ ಅಂದ್ಕೊಂಡಿದ್ದು ಏನಪ್ಪ ಅಂದರೆ ಎಲ್ಲಾದರೂ ಹೊರಗಡೆ ಲಂಚ್ಗೆ ಹೋಗ್ಬಿಡೋಣ ಏಂತಿಕೆ ಸುಮ್ಮನೆ ರೆಸಾರ್ಟ್ ಅಂತ ಅಂದ್ಕೊಂಡಿದ್ವಿ, ಬಟ್ ಆ್ಯಕ್ಚುಲಿ ರೆಸಾರ್ಟಿಗೆ ಬಂದಮೇಲೆ ಅನಿಸಿದೆ ವರ್ತ್ ಇಟ್ ಅಂತ, ಬಿಕಾಸ್ ಊಟನೂ ತುಂಬ ಚೆನ್ನಾಗಿತ್ತು, ಮತ್ತು ತುಂಬ ಗೇಮ್ಸ್ ಆಡಿದ್ವಿ, ಎಕ್ಸ್ಪ್ಲೋರ್ ಮಾಡಿದಿರೋ ಥರ ಇತ್ತು, ಹಾಗೂ ಒಂಥರ ಗ್ರೀನರಿ ಮಧ್ಯೆ ಇದ್ದೀವಿ. ಸೊ ಅಂದ್ರ ಮತ್ತೆ ಅಡ್ವೆಂಚರ್ ಗೇಮ್ಸ್ ಎಲ್ಲ ಆಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಸೊ ಬನ್ನಿ, ಇನ್ನಷ್ಟು ಗೇಮ್ಸ್ ಇದೆ, ಮತ್ತೆ ರೈನ್ ಡಾನ್ಸ್ ಎಲ್ಲ ಇದೆ. ಸೊ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. Thank you.
ಸೊ ಫ್ರೆಂಡ್ಸ್ ಇದನ್ನ ATV ರೈಡ್ ಅಂತ ಕರೀತಾರೆ, ಆಲ್ ಟೆರೆನ್ ವೆಹಿಕಲ್ ಅಂತಾನು ಕರೀತಾರೆ ಅದನ್ನ. ಸೊ ಇದು ಬಂದು ಬೇಸಿಕಲಿ ಈ ಥರ ರಫ್ ಹಾರ್ಡ್ ರೋಡ್ಸ್ ಎಲ್ಲ ಇರುತ್ತೆ ನೋಡಿ, ಒಂಥರ ತುಂಬಾ ಆಫ್ ರೋಡ್ಸ್ ಎಲ್ಲ ಓಡಿಸೋವಂಥದ್ದು ಒಂದು ವೆಹಿಕಲ್. ಸೊ ಚೆನ್ನಾಗಿರುತ್ತೆ ಇದರಲ್ಲಿ ರೈಡ್ ಮಾಡೋದು. ಆ್ಯಕ್ಚುಲಿ ಇದು ನೋಡೋಕ್ಕೆ ತುಂಬ ಈಸಿ ಅನಿಸ್ತಾ ಇರ್ಬೋದು, ಬಟ್ ರೈಡ್ ಮಾಡಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ನಂಗೆ ಯೂಶ್ವಲಿ ಬೈಕ್ ರೈಡ್ಸ್ ಎಲ್ಲ ಮಾಡೋಕ್ಕೆ ಬರೋದಿಲ್ಲ, ಲೈಕ್ ಸ್ಕೂಟಿ ಏನು ನನಗೆ ಟೂ ವೀಲರ್ಸ್ ರೈಡ್ ಮಾಡೋಕ್ಕೆ ಬರೋದಿಲ್ಲ, ಬಟ್ ಇದು ಫಸ್ಟ್ ಟೈಮ್ ನಾನು ರೈಡ್ ಮಾಡಿದ್ದು, ನನ್ನ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ನಂಗೇನು ಖುಷಿಯಪ್ಪ ಅಂದರೆ ಎಷ್ಟೊಂದು ಜನ ಲೈಕ್ ಮೆನ್ಸ್ ಕೂಡ ಟ್ರೈ ಮಾಡಿದ್ರು, ಬಟ್ ಅವರೆಲ್ಲ ಸ್ಟಾಪ್ ಮಾಡಿ ರೈಡ್ ಮಾಡ್ತಾಯಿದ್ರು. ನಾನು ನಾನ್ ಸ್ಟಾಪ್ ಲೈಕ್ ಎಲ್ಲೂ ಒಂದು ಸೆಕೆಂಡ್ಗೂ ಸ್ಟಾಪ್ ಮಾಡಿದಂತೆ ರೈಡ್ ಮಾಡಿದ್ದು. ಸೊ ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಸೊ ಇಲ್ಲಿ ಆರ್ಚರಿ ಗೇಮ್ ಕೂಡ ಆಯಿತು, ಆರ್ಚರಿ ಗನ್ ಶೂಟಿಂಗ್ ಎಲ್ಲ ಆಯಿತು. ಸೊ ಪುನೀತ್ಗೆ ಸ್ವಲ್ಪ ಆರ್ಚರಿ ಗನ್ ಶೂಟಿಂಗ್ ಎಲ್ಲ ಅವ್ರಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಇದೆ, ಸೊ ಅದಕ್ಕೇ ನಾನು ಆರ್ಚರಿ ಟ್ರೈ ಮಾಡ್ತೀನಿ ಅಂತ ಬಂದರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅವ್ರ ಗೋಲ್ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಬಿಕಾಸ್ ಅದು ಆರೆಂಜ್ ಅಲ್ಲಿ ನಿಮಗೆ ಗೋಲ್ಸ್ ಕಾಣಿಸ್ತಾ ಇರ್ಬೋದು, ಡಾರ್ಕ್ ಬ್ಲೂ ಬ್ಲೂ ಆರೆಂಜ್ ಹಾಗೂ ಯೆಲ್ಲೋ. ಸೊ ಅವ್ರದ್ದು ಆರೆಂಜ್ ಹಾಗೂ ಯೆಲ್ಲೋ ಇದರಲ್ಲೇ ಲೈಕ್ ಅವರು 4-5 ಏನೋ ಇತ್ತು ಅನ್ಸುತ್ತೆ ಅವ್ರದ್ದು ಆ್ಯರೋಸ್ ಅಂದರೆ ಬೋ ಮತ್ತು ಆ್ಯರೋ ಅದೇನು ಹೇಳ್ತಾರೆ ಅದು. ಸೊ 4-5 ಆ್ಯರೋ ಹೋಗ್ಬಿಟ್ಟು ತಾಕ್ತು. ಆ್ಯಂಡ್ ಅವರು ಆರ್ಚರಿ ಆಡಿದ್ಮೇಲೆ ನನಗೆ ಅನ್ನಿಸ್ತು, ಓಕೆ ಫೈನ್ ನಾನು ಗನ್ ಶೂಟಿಂಗ್ ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿ ನಾನು ಗನ್ ಶೂಟಿಂಗ್ ಟ್ರೈ ಮಾಡಿದೆ. ಬಟ್ ನಿಜ ಹೇಳ್ತೀನಿ, ಒಂದು ಕೂಡ ಗೋಲ್ಗೆ ಹೊಡಿಲಿಲ್ಲ, ಒಂದು ಕೂಡ ಆ ಬಾಟಲ್ಗೆ ಹೋಗ್ಬಿಟ್ಟು ಹೊಡಿಲಿಲ್ಲ. ಸೊ ಅವರು ಕೂಡ ಕೇಳ್ತಾ ಇದ್ರು, ಮೇಡಮ್ ನೀವು ಎಲ್ಲಿ ಏಮ್ ಮಾಡ್ಕೊಂಡು ಹೊಡಿತಾ ಇದ್ದೀರಾ ಹೇಳಿ ಅಂತ. ನಾನು ನಂಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ನನ್ನ ಏಮ್ ಅಂದರೆ ಈ ಇದರಲ್ಲಿ ನನ್ನ ಏಮ್ ಅಷ್ಟು ಚೆನ್ನಾಗಿಲ್ಲ, ಗನ್ ಶೂಟಿಂಗಲ್ಲೆಲ್ಲ ಅಷ್ಟು ಚೆನ್ನಾಗಿಲ್ಲ. ಸೊ ಯಾ ಚೆನ್ನಾಗಿತ್ತು, ಬಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. ಫಸ್ಟು ಕೂಡ ಮಾಡಿದ್ದೀನಿ ಗನ್ ಶೂಟಿಂಗ್ ಎಲ್ಲ, ಫಸ್ಟು ಕೂಡ ತುಂಬ ಸತಿ ಈ ಥರ ಮಾಲ್ಸಲ್ಲೆಲ್ಲ ನಾರ್ಮಲಾಗಿರುತ್ತಲ್ಲ ಎಲ್ಲ ಟ್ರೈ ಮಾಡಿದ್ದೀನಿ, ಬಟ್ ಈ ಥರ ಟ್ರೈ ಮಾಡಿದ್ದು ಇದೇ ಫಸ್ಟ್. ಆ್ಯಂಡ್ ಇದಾದಮೇಲೆ ನಾವು ರೈನ್ ಡಿಸ್ಕೋಗೆ ಹೋದ್ವಿ. ಸೊ ರೈನ್ ಡಿಸ್ಕೋಲಂತೂ ಸಖತ್ ಮಜಾ ಇತ್ತು, ಬನ್ನಿ ಹೋಗೋಣ. ರೈನ್ ಡ್ಯಾನ್ಸ್ ಅಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ರೈನ್ ಡ್ಯಾನ್ಸ್ ಆದಮೇಲೆ ಹೋಗ್ಬಿಟ್ಟು ಫುಲ್ ಚೇಂಜ್ ಮಾಡಿಕೊಂಡು, ಇದು ಆ್ಯಕ್ಚುಲಿ ಬಂದುಬಿಟ್ಟು ನಮ್ಮದು ವೆಲ್ಕಮ್ ಡ್ರಿಂಕ್ ಇತ್ತು, ನಾವು ತೊಗೊಂಡಿರಲಿಲ್ಲ ಅದನ್ನ, ಇವಾಗ ಎಕ್ಸಿಟ್ ಡ್ರಿಂಕ್ ಆಗಿ ತೊಗೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ. ಸೊ ಮನೆಗೆ ಇದು ಬಂದು ನೆಕ್ಸ್ಟ್ ಡೇ, ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಮನೆಗೆ ನೆಂಟರು ಬಂದಿದೆ ಅಂತ ಹೇಳಿದೆ ನಿಮಗೆ. ಸೊ ಅವರೆಲ್ಲರೂ ಕೂಡ ಇದ್ದರು. ನೆಕ್ಸ್ಟ್ ಡೇ ಬಂದು ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಮನೇಲಿ. ಸೊ ನೋಡ್ಬೋದು ಬರ್ತ್ಡೇ ಕೇಕ್, ಹ್ಯಾಪಿ ಬರ್ತ್ಡೇ ಸೋನು. ಸೊ ನನ್ನ ಮನೇಲಿ ಎಲ್ಲರೂ ಸೋನು ಅಂತಲೇ ಕರೆಯೋದು. ಆ್ಯಂಡ್ ಇದು ಬಂದು ಚಾಕ್ಲೇಟ್ ಫಜ್ ಕೇಕ್ ಅನ್ಸುತ್ತೆ ಇದು ಫ್ಲೇವರು. ಸೊ ಫ್ರೆಂಡ್ಸ್ ಬರ್ತ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಾಯಿತು, ನನಗಂತೂ ಸಖತ್ ಮೆಮೊರೇಬಲ್ ಬರ್ತ್ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ನಮ್ಮ ಮತ್ತೆ ಮಗಳು ಮತ್ತು ಅವ್ರ ಹಸ್ಬೆಂಡ್ ಎಲ್ಲರೂ ಬಂದಿದ್ದರು. ಸೊ ತುಂಬಾ ಖುಷಿ ಆಯಿತು ಅವ್ರು ಬಂದಿದ್ದು ಕೂಡ.
ಆ್ಯಂಡ್ ಇಲ್ಲಿ ಎಲ್ಲರೂ ಇವಾಗ ಕೇಕ್ ತಿನ್ನು ಸೆರೆಮನಿ ನಡೀತಾ ಇದೆ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫುಲ್ ಕೇಕ್ ಎಲ್ಲ ತಿನ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡಿದ್ವಿ. ಆನಂತರ ಇವಾಗ ಅವ್ರು ಕೂಡ ಹೊರಡ್ತಾ ಇದ್ರು. ಸೊ ಅದಕ್ಕೆ ಎಲ್ಲರೂ ನಿಂತ್ಕೊಂಡು ಗ್ರೂಪ್ ಸೆಲ್ಫಿ ಎಲ್ಲ ತೊಗೊತಾ ಇದ್ವಿ. ಆ್ಯಂಡ್ ಇವಾಗ ಮಮ್ಮಿ ಅರ್ಶಿನ ಕುಂಕುಮ ಕೊಡುತ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ಬ್ಲಾಗ್ ಏನಿದೆಯೋ ಅದು ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ ಆ್ಯಕ್ಚುಲಿ ನನ್ನ ಕಸಿನ್ದು ಇವಾಗ ರೀಸೆಂಟ್ಲಿ ಮದುವೆ ಆಗಿದ್ದು. ಸೊ ಅದಕ್ಕೆ ಮಮ್ಮಿ ಅವ್ರನ್ನ ಊಟಕ್ಕೆ ಅಂತ ಕರೀತಾರೆ, ಎಲ್ಲ ನಮ್ಮ ಕಡೆ ಎಲ್ಲ ಕರೀತಾರೆ. ಸೊ ಅದಕ್ಕೆ ಊಟಕ್ಕೆ ಅಂತ ಕರೆದಿದ್ರು. ಆ್ಯಂಡ್ ಅವರು ಪಾಪ ನಿನ್ನೆ ಬಂದುಬಿಟ್ಟಿದ್ರು, ಲೈಕ್ ನನ್ನ ಬರ್ತ್ಡೇ ದಿವಸನೇ ಬಂದಿದ್ರು. ಆ್ಯಂಡ್ ನಾವು ಆ ಟೈಮಲ್ಲಿ ಇರಲಿಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು, ಅವ್ರು ಬಂದಾಗ ನಾವು ಇರಲಿಲ್ವಲ್ಲ ಅಂತ ಒಂದು ಬೇಜಾರಾಗಿತ್ತು. ಬಟ್ ಅದಾದಮೇಲೆ ನಾವು ಬಂದಮೇಲೆ ಅವ್ರು ನಮಗೋಸ್ಕರ ಒಂದು ದಿವಸ ಸ್ಟೇ ಮಾಡಿದ್ರು. ಸೊ ಅದಕ್ಕೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ಹೇಳಬೇಕು, ಹಾಗೂ ತುಂಬ ಬೇಜಾರು ಮಾಡ್ಕೊಳ್ಳಿಲ್ಲ ಅವರು, ಅದಕ್ಕೂ ಥ್ಯಾಂಕ್ಸ್ ಹೇಳಬೇಕು. ಸೊ ಇವಾಗ ಅವರು ಕೂಡ ಹೊರಡ್ತಾ ಇದ್ದಾರೆ. ಆ್ಯಂಡ್ ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಬ್ಲಾಗ್ನ ಮುಗಿಸ್ತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ, ಅಲ್ಲಿ ತನಕ ಬಾಯ್. ಆ್ಯಂಡ್ ಕ್ಯೂಟಿ ಪೈ ಬಂದುಬಿಟ್ಟು ನಮ್ಮ ಅತ್ತೆಯ ದೊಡ್ಡ ಮಗಳಿದ್ದಾಳಲ್ಲ, ಅವ್ರ ಮಗಳು. ಬೇರೆ ಹೋಯ್ತಿಲ್ವಾ? ನಾನು ಬೆಳಗ್ಗೆ ಹೇಳಿದ್ದೆ ಮಲಗಿ ತಗಮ್ಮ, ಮಲಗಿಯೋ ಸಿಗಲ್ಲ ಅವ್ರಿಗೆ ಸಣ್ಣ ಬಿಸಿ ಪ್ರಕ್ಷಣ ಕೆಲ್ಸನೇ. ನನ್ ಟೈಮ್ ಓವರ್ ಆಗಿಬಿಟ್ಟೈತೆ ಈಗ. ಜಾಸ್ತಿ ಖರ್ಚ್ ಮಾಡ್ಬೇಕು. ಅಮ್ಮ ಸಿಟರಿ ಬೀಜ ಒರ್ಜಿನಲ್ ಬಂದ.